ಆತ್ಮೀಯರೇ ನಮಸ್ಕಾರ. ನಾವು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಒಂದು ಟೀಮ್ ಫಾರ್ಮ್ ಮಾಡಿ ಅದರೊಳಗೆ ಇನ್ನರ್ ಸರ್ಕಲ್ ಗ್ರೂಪ್ನವ್ರಿಗೆ ನಾವು ಕಳೆದ ವಾರ ಯಾವ ವಿಡಿಯೋಗಳನ್ನ ನೋಡಿದ್ರಿ, ನಿಮ್ಗೆ ಏನು ಕಲಿಕೆ ಆಯ್ತು ಅಂತ ಕೇಳ್ತಾ ಇರ್ತಾರೆ. ಇವತ್ತು ಡಿಸೆಂಬರ್ 4, ಇವತ್ತು ಭಾಗವಹಿಸಿರುವ ನಮ್ಮ ಟೀಮ್ ಮೆಂಬರ್ಸ್ ಅವರ ಅನುಭವವನ್ನ ಹಂಚ್ಕೊಳ್ತಾರೆ. ಮೊದಲನೇದಾಗಿ ನಾಗಪ್ಪ ಅವರು ಹೇಳಿ. ನಾಗಪ್ಪ ಅವರೇ, ನಿಮ್ಮ ಅನುಭವ ಹೇಗಿತ್ತು? ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ನಾನು ವಿಡಿಯೋಗಳನ್ನ ನೋಡಿದ್ದೀನಿ, ಬಟ್ ಜಾಸ್ತಿ ಈ ನುಡಿಗನ್ನಡಿ ಪುಸ್ತಕ ಓದಿದೆ ಸರ್ ಈ ವಾರ. ಅದರ ಅನುಭವ ಕಲಿಕೆ ಆಗಿದೆ ಅಂತ ಅದರ ಬಗ್ಗೆನೆ ಅನುಭವ ಹಂಚ್ಕೊಳ್ಳಿ. ಎಸ್ ಸರ್, ಖಂಡಿತ ಸರ್. ಈಗ ನಾವು ಮಾತುಗಳು ಹೆಂಗಿರ್ಬೇಕು ಅಂತಕ್ಕಂಥದ್ದು ಈ ಪುಸ್ತಕದಲ್ಲಿ ಏನಿದೆ ಅಂತಂದ್ರೆ, ಒಬ್ಬ ಭಾಷಣಕಾರನಿಗೆ ಯಾವ ವಿಷಯಗಳು ಬೇಕು, ಹೇಗೆ ಭಾಷಣ ಕಲಿಬೇಕು, ಹೇಗೆ ತಯಾರಿ ಮಾಡ್ಕೋಬೇಕು, ಅದು ಪರಿಣಾಮಕಾರಿ ಬೀರ್ಬೇಕು ಅಂತಕ್ಕಂಥದ್ದನ್ನ ಬಹಳಷ್ಟು ವಿಷಯ ಇದರಲ್ಲಿ ಒಳಗೊಂಡಿದೆ ಸರ್. ಆಮೇಲೆ ಏನಂತಂದ್ರೆ, ಸಭಾ ಕಂಪನ ಅಂತ ವಿಷಯಗಳು ಅದಾವ, ಅಂದ್ರೆ ಸ್ಟೇಜ್ ಫಿಯರ್ ಯಾವ ರೀತಿಯಾಗಿ ನಾವು ಹೋಗ್ಬೇಕು, ಅದು ಹೋಗ್ಬೇಕು ಅಂತ ಅಂದ್ರೆ ಯಾವ್ಯಾವ ದಾರಿಗಳದಾವು ಅಂತ ಅಂದ್ರೆ, ಈ ತರಬೇತಿ ತಗೋಬೇಕು ಅಂತ ಇದೆ ಸರ್, ಇಂಥ ವೆಬಿನಾರ್ಗಳ ಮೂಲಕ ತರಬೇತಿ ತೆಗೆದುಕೊಳ್ಬೇಕು, ಜೊತೆಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೋಬೇಕು, ಜ್ಞಾನವನ್ನ ಬೆಳೆಸ್ಕೊಳ್ಬೇಕು, ಜ್ಞಾಪಕ ಶಕ್ತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇವುಗಳ ಮಾಡೋದ್ರ ಮೂಲಕ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಸ್ಟೇಜ್ ಫಿಯರ್ ಹೋಗುವಂತಕ್ಕಂಥದ್ದು ಪುಸ್ತಕದಲ್ಲಿ ಇದೆ ಸರ್. ನೆಕ್ಸ್ಟ್ ನಮ್ಮ ಭಾಷಣಕ್ಕೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಸಹಿತ ಇಂಪಾರ್ಟೆಂಟ್ ಇದೆ ಸರ್. ಅಂದ್ರೆ 5 ನಿಮಿಷ ನಾವು ಏನ ಮಾಡ್ಕೊಂಡು ತಯಾರಾಗಬೇಕು ಅಂತಕ್ಕಂಥದ್ದು. ಮತ್ತೆ ಧ್ವನಿ ಏರಿಳಿತ ಹೆಂಗಿರ್ಬೇಕು, ಧ್ವನಿಯ ಉಚ್ಚಾರ, ಶಬ್ದಗಳ ಉಚ್ಚಾರ ಹೆಂಗಿರ್ಬೇಕು ಅಂತಕ್ಕಂಥದ್ದು, ಅಲ್ಪ ಪ್ರಾಣ ಎಲ್ಲಿ ಬಳಸ್ಬೇಕು, ಮಹಾಪ್ರಾಣ ಎಲ್ಲಿ ಬಳಸ್ಬೇಕು, ಸೊ ಒತ್ತಕ್ಷರ ಹೇಗೆ ಬಳಸ್ಬೇಕು ಅಂತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಸರ್ ಇಲ್ಲೇ. ಆಮೇಲೆ ಜೊತೆಗೆ ಟಂಗ್ ಟ್ವಿಸ್ಟರ್ಸ್, ನಾಲಿಗೆ ನುಲಿಗಳು, ಆ ನಾಲಿಗೆ ನುಲಿಗಳನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ರು ಸರ್ ಅಲ್ಲೇ. ಅವು ಹೇಳ್ಬೇಕಂತಂದ್ರೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅಂತ ಇರ್ಬೋದು, ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಂತ ಇರ್ಬೋದು. ಸೊ ಹೀಗೆ ಅನೇಕ ವಿಷಯಗಳನ್ನ ಅಲ್ಲಿ ಕೊಟ್ಟಿದ್ದೀರಿ. ಅವುಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಧ್ವನಿಯ ಸ್ಪಷ್ಟತೆ ಬರ್ತದೆ, ಶಬ್ದ ಸ್ಪಷ್ಟವಾಗಿ ಬರ್ತದೆ. ಜೊತೆಗೆ ಶಾರೀರಿಕ ಭಾಷೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದೆ ನೋಡಿದ್ದೀನಿ ಸರ್ ಅಲ್ಲೇ. ನಮ್ಮ ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ, ಸೊ ಭಾಷಣಕಾರನಿಗೆ ಇವೆಲ್ಲ ಇರಬೇಕು. ಜೊತೆಗೆ ಸಮಯ ಪ್ರಜ್ಞೆ ಬಗ್ಗೆ ಸಹಿತ ನೋಡಿದ್ದೀನಿ ಸರ್, ಸಮಯ ಪ್ರಜ್ಞೆ ಹೆಂಗಿರ್ಬೇಕು ಭಾಷಣಕಾರನಿಗೆ. ಜೊತೆಗೆ ಹಾಸ್ಯ ಪ್ರಜ್ಞೆ ಇರಬೇಕು ಅಂತಕ್ಕಂಥದ್ದು. ಸೊ ಹಾಸ್ಯ ಪ್ರಜ್ಞೆ ಅಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀರಿ ಸರ್. ಹೇಳ್ಬೇಕಂತಂದ್ರೆ ಒಂದು ಉದಾಹರಣೆಗೆ, ಸಾಪೇಕ್ಷ ಸಿದ್ಧಾಂತ ಕಂಡುಹಿಡಿದಿರ್ತಕ್ಕಂಥ ಐನ್ಸ್ಟೀನ್ ಅವರು ಒಂದು ನೊಬೆಲ್ ಪ್ರಶಸ್ತಿ ಬಂದಿರ್ತದೆ ಅವರಿಗೆ. ಬೇರೆ ಬೇರೆ ಪಬ್ಲಿಕ್ ಜನ ಏನ್ ಮಾಡ್ತಿರ್ತಾರೆ, ಸನ್ಮಾನ ಮಾಡ್ತಿರ್ತಾರೆ. ಮಾಡುವಾಗ ಆ ಎಕ್ಸ್ಪ್ಲನೇಷನ್ ಮಾಡುವಾಗ ಏನಾಗ್ತದೆ ಅಂತಂದ್ರೆ, ಅವ್ರ ಡ್ರೈವರ್ನಿಗೆ ಸಾಪೇಕ್ಷ ಸಿದ್ಧಾಂತ ಅಂದ್ರೆ ಏನ್ ಬಿಡು, ಅದೇನ್ ಮಹಾ ನಾನು ಹೇಳ್ತೀನಿ ಅಂತಕ್ಕಂಥ ಒಂದು ಅವನಿಗೆ ಧೈರ್ಯ ಬಂದಿರ್ತದ. ಸೊ ಹಿಂಗಾಗಿ ಐನ್ಸ್ಟೀನ್ ಹೇಳ್ತಾನ, ಆಯ್ತಪ್ಪ ನೀನೆಲ್ಲ ತಿಳ್ಕೊಂಡಿಯಲ್ಲ, ಸರಿ ಆಯ್ತು, ಹಂಗ ನಾನು ಡ್ರೈವರ್ ಆಗ್ತೇನೆ, ಇನ್ನೂ ಐನ್ಸ್ಟೀನ್ ಆಗುವಂತ ವೇಷ ಬದಲಾವಣೆ ಮಾಡ್ಕೊಂತಾರೆ. ಒಂದ್ಸರಿ ಸಭಿಕರು ಯಾರೋ ಒಬ್ರು ಪರೀಕ್ಷೆ ಮಾಡೋದ್ ತಡಿ ಅಂತ ಅಂದ್ಬಿಟ್ಟು ಒಂದು ಚೀಟಿ ಒಳಗ ಪ್ರಶ್ನೆ ಬರೆದು ಕಳಿಸ್ತಾರ. ಆ ಚೀಟಿ ನೋಡಿದವನ ಏನ್ ಹೇಳ್ತಾನೆ ಡ್ರೈವರ್ ಅಂತಂದ್ರೆ, ಏ ಇದನ್ನ ಈಸಿ ಇರ್ತಕ್ಕಂಥ ಪ್ರಶ್ನೆ ಇದು, ನಮ್ ಡ್ರೈವರ್ ಹೇಳ್ತಾನ ಅಂತ ಹೇಳ್ತಾರೆ. ಸೊ ಹೀಗೆ ಹಾಸ್ಯ ಪ್ರಜ್ಞೆ ಇರಬೇಕು ಅಂತ. ಸೊ ಹೀಗೆ ಅನೇಕ ವಿಷಯಗಳನ್ನ ಓದ್ತಾ ಇದ್ದೀನಿ ಸರ್, ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಪುಸ್ತಕ ಓದ್ಬೇಕಾದ್ರೆ ಇದು ಹಾಸ್ಯ ಪ್ರಜ್ಞೆ ಅಲ್ಲ, ಸಮಯ ಪ್ರಜ್ಞೆ. ಸಂದರ್ಭ ಕತೆ ಇದಕ್ಕೆ ಸೂಟ್ ಆಗುತ್ತೆ. ಇಂಥ ವಿಷಯಗಳನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ ಮುಂದೆ ಆನಂದ್ ಏನ್ ಮಾತಾಡ್ತಾರೆ ಕೇಳೋಣ. ಎಸ್ ಆನಂದ್. ಎಲ್ಲರಿಗೂ ಬ್ಯೂಟಿಫುಲ್ ಈವ್ನಿಂಗ್ ಸರ್. ನಾನು ನಿಮ್ದು ಎಲ್ಲ ವಿಡಿಯೋಗಳನ್ನ ನೋಡಿದ್ದೆ ಲಾಸ್ಟ್ ವೀಕ್ ಅಲ್ಲಿ, ಮತ್ತೆ ನಾನ್ ನಿಮ್ ಜೊತೆ ಒಂದ್ಸಲ ಫೋನ್ ಅಲ್ಲಿ ನಾ ಮಾತಾಡಿದ್ದೆ, ಪ್ಲಸ್ ನಿಮ್ ಹತ್ರ ಬಂದು ಒಂದು 2 ಅವರ್ ಕಾಲ ಕಳೆದಿದ್ದೀನಿ. ಸೊ ನೀವು ನನಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಒಬ್ಬ ಪಬ್ಲಿಕ್ ಸ್ಪೀಕರ್ ಗೆ ಏನೆಲ್ಲ ಇರ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಡೇ ಬೈ ಡೇ, ಯಾವ ತರ ವಿಡಿಯೋ ಎಲ್ಲ ನೋಡ್ಬೇಕು, ಅದಕ್ಕೆ ಯಾವ ತರ ಎಲ್ಲ ನಾವು ಕಮೆಂಟ್ ಮಾಡ್ಕೊತ ಹೋಗ್ಬೇಕು, ಕಮೆಂಟಿಂಗ್ ಏನೇನ್ ಅಬ್ಸರ್ವ್ ಮಾಡ್ಬೇಕು ಅಂತ ಕೂಡ ಹೇಳಿದ್ರಿ. ಇವತ್ ಬೆಳಗ್ಗೂ ಕೂಡ ನಮ್ಗೆಲ್ಲ ಸಖತ್ತು ನೀವು ಗೈಡ್ಲೈನ್ಸ್ ಕೊಟ್ಟಿದ್ದೀರಿ ಅಂದ್ಬಿಟ್ಟು. ನಾನು ನಿಮ್ದು ಕೆಲವು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀರಿ ಸರ್, ಡಾಕ್ಟರ್ ಸಿ ಎಸ್ ಶರ್ಮಾ ಸರ್ ಜೋಡಿ ನೀವು ಮಾಡಿರೋದಾಗಿರ್ಬೋದು, ಮತ್ತೆ ಡಾಕ್ಟರ್ ನನ್ನ ರವಿಚಂದ್ರನ್ ಸರ್ ಜೋಡಿ ನೀವು ಮಾಡಿರೋದು ಇಂಟರ್ವ್ಯೂ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೆ ಸರ್. ನೀವು ಯಾವ ತರ ಅಬ್ಸರ್ವ್ ಮಾಡ್ಕೋಬೇಕು, ಯಾವ ತರ ಕಲಿಬೇಕು ಅನ್ನೋದನ್ನ ತುಂಬಾ ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ಕೊಟ್ಟಿದ್ದೆ ಸರ್. ಲಾಸ್ಟ್ ವೀಕು ನಾನು ನಿಮ್ಗೆ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ನನಗೆ ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ 2 ತಾಸ್ಗಳು ನೀವು ನಮ್ಗೆಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರಿ ಸರ್, ಯಾವ ತರ ಇರ್ಬೇಕು, ಏನೇನ್ ಮಾಡ್ಬೇಕು ಅಂತ. ತುಂಬಾ ಧನ್ಯವಾದ. ಸೊ ಇನ್ನು ನಮ್ಮ ಕಲಂದರ್ ಅವರು ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ನೋಡೋಣ. ಎಸ್ ಕಲಂದರ್. ನಮಸ್ಕಾರ ಸರ್. ನಾನು ತಮ್ಮ ಜೀವನೋತ್ಸಾಹದ ಮೊದಲನೇ ಕ್ಯಾಸೆಟ್ ನೋಡಿದೆ ಸರ್.
ಬಹಳ ಚೆನ್ನಾಗಿ ಕಾಣುತ್ತೆ ಸರ್. ನೀವು ಅದು ಜೀವನದಲ್ಲಿ ಉತ್ಸಾಹ ಇರಬೇಕು, ಅದನ್ನ ಅದು ತುಂಬಿಕೊಂಡ್ರೆ ಅದು ಯಶಸ್ ಇರೋದು ಅನ್ನೋದು ಬಹಳ ಚೆನ್ನಾಗಿ ಹೇಳಿದಿರಾ. ಅದರಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು, ಸುಧಾಕರ್ ಚತುರ್ವೇದಿ ಅವರು, ವೈ ವಿ ಗುಂಡೂರಾವ್ರವರು, ಆಮೇಲೆ ಪುತ್ತೂರು ನರಸಿಂಹನಾಯಕರವರು ಎಲ್ಲ ಹೇಳಿದ್ದಾರೆ ಸರ್. ಒಂದೊಂದು ಎರಡು ಮಾತು ಹೇಳ್ತೀನಿ ಸರ್. ನಾನು ಮಾಸ್ಟರ್ ಹಿರಣ್ಣವರು ಹೇಳ್ತಾರೆ ಎಷ್ಟು ಚೆನ್ನಾಗಿ, ಅವ್ರು ಎಲ್ಲದೂ ಇರುತ್ತಂತೆ, ನಿಮ್ಗೆ ದುಡ್ಡು ಇರುತ್ತೆ, ಕಾಸು ಇರುತ್ತೆ, ಬಂಗ್ಲೆ ಇರುತ್ತೆ, ಕಾರ್ ಹೋಗುತ್ತೆ, ಒಂದು ಲಕ್ಷ ಒಂದೂವರೆ ಲಕ್ಷ ಸಂಬಳ ಇರುತ್ತೆ. ಆದ್ರೂ ಗಂಡನ ಕೇಳಿದ್ರೆ ಹೆಂಗ್ರಿ ಇದ್ದೀರಿ ಅಂತ ಹೇಳಿದ್ರೆ ಅಯ್ಯೋ ಇದ್ದೀನಿ ಸರ್ ಅಂತಾರಂತೆ. ಅವ್ರು ಹೇಳ್ತಾರೆ ಹೊಡೆದು ಬಿಡ್ಬೇಕು ಅಂತ ಸಿಟ್ಟು ಬರುತ್ತೆ ನನಗೆ ಅಂತಾರೆ ಅವರು. ಅಲ್ಲಿಗೆ ಎಲ್ಲದೂ ಇದ್ದು ನೀವು ಜೀವನದಲ್ಲಿ ಉತ್ಸಾಹ ಇಲ್ಲದ್ರೆ ಹೇಗೆ ಅಂತ ವೈವಿ ಗುಂಡೂರ ಅವ್ರು ಹೇಳ್ತಾರೆ. ಮೂಡ್ ಇಲ್ಲ ಮೂಡ್ ಇಲ್ಲ ಅಂತಾರೆ ಜನ. ಲೈಫ್ ಈಸ್ ಬ್ಯೂಟಿಫುಲ್ ಬಟ್ ಕಂಡೀಷನ್ಸ್ ಅಪ್ಲೈ ಅಂತೆ. ಆ ಕಂಡೀಷನ್ ಏನು ಅಂದ್ರೆ ಎಂಥೂಸಿಯಾಸಮ್ ಇರಬೇಕು ಅಂತ ಹೇಳಿ ಮುತ್ತೂರು ಕೃಷ್ಣಮೂರಿ ಅವ್ರು ಹೇಳ್ತಾರೆ. ನಾನು ಈ ವಯಸ್ಸಾಗಿದೆ, ನನ್ನ ವಯಸ್ಸು ಈಗಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು 10 ಜನ ಒಪ್ಪು ಹಾಗೆ ಕೆಲಸ ಮಾಡ್ತೀನಿ ಅಂತಂದು ಹೇಳಿ ಅವ್ರು ಉತ್ಸಾಹನ ತೋರಿಸ್ತಾರೆ ಸರ್. ಅವರು ಸುಧಾಕರ್ ಚತುರ್ವೇದಿ ಅವರಂತೂ ಕೇಳರಿಮೆ ಇರಬಾರ್ದು, ಮೇಲರಿಮೆನೂ ಇರಬಾರ್ದು. ನೀವು ಬಹಳ ಚೆನ್ನಾಗಿ ಹೇಳಿದ್ದೀರ ಅದನ್ನ, ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಎರಡೂ ಇರಬಾರ್ದು. ಅಲ್ಲಿ ಎಲ್ಲಿ ಒಂದು ಬ್ಯಾಲೆನ್ಸಿಂಗ್ ಅಭಿಪ್ರಾಯ ಇರಬೇಕು ಅಂತ ಅವ್ರು. ಇನ್ನೊಂದು ನನಗೆ ಏನ್ ಚೆನ್ನಾಗಿ ಕಾಣ್ತು ಅಂದ್ರೆ ಸುಧಾಕರ್ ಚತುರ್ವೇದಿ ಅವ್ರು ಹೇಳಿದ್ದು ಅವರು ಜೀವನ ಉತ್ಸಾಹಕ್ಕೆ ಅಥವಾ ಅವರು ನಾನು ಇದೆಲ್ಲ ಮಾಡೇ ಮಾಡ್ತೀನಿ ಅಂತ ಆಶಾವಾದಕ್ಕೆ ಇರಬೇಕು ಅನ್ನೋಕ್ಕೆ ದುರ್ಯೋಧನನ ಉದಾಹರಣೆ ಕೊಡ್ತಾರೆ ಅವರು. ಅವರು ಹತೇ ಹತೇ ಭೀಷ್ಮೇ, ಹತೇ ದ್ರೋಣೆ, ಹತೇ ಕರ್ಣೆ, ಹತೇ ಮಹಾರಥಿ ಅಂತ ಎಲ್ಲ ಹೇಳಿ ಎಲ್ಲರೂ ಹತರಾದ್ರು ಸಹಿತ ಶಲ್ಯ ಒಬ್ಬನಿದ್ದಾನೆ, ನಾನು ಪಾಂಡವರನ್ನ ಅವನು ಸೋಲಿಸ್ತಾನೆ ಅಂತಂದು ಹೇಳಿ ಅವನು ನನಗೆ ಇದೆಲ್ಲ ಎಷ್ಟೋ ಆಶಾವಾದಿಯಾಗಿರ್ತಾನೆ, ಅವನ್ನ ನಾವು ಆಶಾವಾದಿಯಾಗಿ ತಗೋಬೇಕು ಅಂತ ಹೇಳ್ತಾರೆ ಸರ್. ಆಮೇಲೆ ಕೊನೆಗೆ ಪುತ್ತೂರು ನರಸಿಂಹನಾಯಕರು ಬಹಳ ಚೆನ್ನಾಗಿ ಒಂದು ಕವನ ಹೇಳ್ತಾರೆ, ಚಿಂತಿಸಿರುವಿಕೆ ಬರಿದೆ ಮರುಳೆ, ಲೋಕನಾಯಕನ ನಂಬಿ ಸುಖವಾಗಿರು. ಅವ್ರಿಗೆ ಒಂದ್ ಮಾತು ಹೇಳ್ತಾರೆ, ನವಿಲಿಗೆ ಚಿತ್ರ ಪತ್ರ ಬರೆದವರು ಯಾರು ಅಂತ. ಮಾಣಿಕ್ಯ ಹವಳ ಮಾಣಿಕ್ಯದ ಮಳಿಗೆ ಕೆಂಪು ಇಟ್ಟವರಾರು, ಮಾತನಾಡುವ ಅರಗಿಣಿಗೆ ಮಾತು ಕಲಿಸಿದವರು ಯಾರು, ದೇವ್ರನ್ನ ನಂಬಿ ನೀನು ಸಂತೋಷವಾಗಿರು, ಸಂತೋಷ ಅನ್ನೋದು ತುಂಬಿಕೊಳ್ಳಿ ಅಂತ ಜೀವನದಲ್ಲಿ. ನಮಸ್ಕಾರ ಸರ್. ಎಸ್ ಕಲಂದರ್, ಚೆಂಗಲ್ರಾಯರು ತಮ್ಮ ಅನಿಸಿಕೆನೆ ಹೇಗೆ ಹೇಳ್ತಾರೆ ನೋಡೋಣ. ನಮಸ್ಕಾರ ಸರ್. ನಾನು ಸಕ್ಸಸ್ ಸೀಕ್ರೆಟ್ಸ್, ಯಶಸ್ಸಿನ ರಹಸ್ಯಗಳು, ಹೌ ಟು ಬಿ ಇನ್ ಎಂಟರ್ಪ್ರೈನರ್ ವಿಡಿಯೋ ನಂಬರ್ 7 ಮತ್ತು 11ನೇದು ಸ್ಟ್ರೆಸ್ ಡು ನಾಟ್ ಸ್ಟ್ರೆಸ್ ಟೂ ಮಚ್ ಅನ್ನೋದು ಎರಡು ವಿಡಿಯೋಸ್ ನೋಡಿದೀನಿ ಸರ್. ಉದ್ಯಮಶೀಲರಾಗೋಣ ಬನ್ನಿ. ಯಾರೇ ಆಗ್ಲಿ ಉದ್ಯೋಗ ಮಾಡ್ಬೇಕಂತ ಹೇಳಿದ್ರೆ ಬೇರೆಯವ್ರಿಗೆ ಜೊತೆಗೆ ಹೋಗಿ ಕೆಲಸ ಮಾಡಿದ್ರೆ ಕೆಲಸ ಅಂತ ಆಗುತ್ತೆ. ಆದರೆ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಂಡ್ರೆ ನಮ್ಮ ಉದ್ಯೋಗ ಆಗುತ್ತೆ. ಆ ಒಂದು ಈ ನಾವು ಉದ್ಯೋಗ ಮಾಡ್ಕೊಂಡಾಗ ಬೇರೆಯವ್ರ ಸಹಾಯ ಮಾಡಿಕೊಂಡು ನಾವು ಉದ್ಯೋಗ ಮಾಡಬಹುದು. ಈ ಉದ್ಯೋಗ ಮಾಡೋದ್ರಿಂದ ಏನು ನಮಗೆ ಲಾಭಗಳು? ನಾವು ಬಹಳಷ್ಟು ನಮ್ಮಲ್ಲಿ ಕ್ವಾಲಿಟೀಸ್ ಜಾಸ್ತಿ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಆಗುತ್ತೆ. ಈ ಒಂದು ಉದ್ಯಮಶೀಲರಾಗೋಣ ಇದ್ರೊಳಗೆ ನಾವು ರಿಸ್ಕ್ ಟೇಕಿಂಗು ಇರಬೇಕಾಗತ್ತೆ. ಒಂದೇ ಸಲ ಉದ್ಯಮ ಶುರು ಮಾಡಿದ ತಕ್ಷಣ ಲಾಭ ಬರುತ್ತೆ, ನಾವು ಬಹಳ ಬೆಳಿಬಹುದು ಅನ್ನೋದು ಅದು ಕಡಿಮೆ ಆಗ್ಬೋದು. ಆದರೆ ನಾವು ಅದನ್ನ ನಿರಂತರವಾಗಿ ಪ್ರಯತ್ನ ಮಾಡಿದರೆ, ಔಟ್ ಆಫ್ ಬಾಕ್ಸ್ ಅದ್ರ ಯೋಚನೆ ಮಾಡಿದರೆ, ಅದರೊಳಗೆ ನ್ಯೂ ಥಾಟ್ಸ್ ಬಂದರೆ, ನಾವು ಚಾಲೆಂಜಸ್ ತಗೊಂಡ್ರೆ, ನಾವು ರಿಸ್ಕ್ ತಗೊಂಡ್ರೆ, ನಾವು ಉದ್ಯೋಗಶೀಲರಾಗೋದ್ರೊಳಗೆ ತಪ್ಪೇನಿಲ್ಲ. ಇದ್ರು ನಾವು ಆಗ್ಬೋದು. ನಾವು ಯಾವಾಗಲೂ ನಮ್ಮ ಸಕಾರಾತ್ಮಕ ಮಾವುಗಳು ಇಟ್ಕೊಂಡಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಉದ್ಯೋಗ ಮಾಡೋದು ಒಂದು. ಇದು ಥ್ರಿಲ್ ಜೊತೆಗೆ ನಮ್ಗೆ ಏನೇನಾಗುತ್ತೆ, ಇಟ್ ಮೇಕ್ಸ್ ಮೋರ್ ಅಲರ್ಟ್, ಅಲರ್ಟ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ನಾವು ಅಲೀವ್ ಆಗಿರ್ತೀವಿ ಮತ್ತು ಆಕ್ಟಿವ್ ಆಗಿರ್ತೀವಿ. ಈ 3 ಇಯರ್ಸ್ ಅನ್ನ ನಾವು ಉದ್ಯಮಶೀಲರಾಗೋಣ ಬನ್ನೋದ್ರಲ್ಲಿ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೀವಿ ಸರ್. ಯಾರೇ ಆಗ್ಲಿ ಒಂದು MSME ಒಂದು ಕಂಪನಿ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಯೂನಿಟ್ ಮಾಡ್ಬೇಕಾಗುತ್ತೆ, ಒಂದು ವ್ಯಾಪಾರ ಮಾಡ್ಬೇಕಾಗುತ್ತೆ. ಆದರೆ ಅವರಲ್ಲಿ ಎಡರು ತೊಡರುಗಳು ಬರುತ್ತೆ. ಆದರೂ ಸಹ ಆ ಎಡರು ತೊಡರುಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಆ ನಷ್ಟಗಳೇ ನಮಗೆ ಒಂದು ಅನುಭವಗಳ ತರ ಮಾಡಿಕೊಂಡ್ರೆ ನಮ್ಮ ಉದ್ಯಮದಲ್ಲಿ ನಾವು ಪ್ರಗತಿ ಆಗ್ತೀವಿ ಅನ್ನೋದನ್ನು ಬಹಳ ಚೆನ್ನಾಗಿ ವಿಡಿಯೋದಲ್ಲಿ ಬಂದಿದೆ ಸರ್. ನೆಕ್ಸ್ಟ್ ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ನೋಡಿದ್ರೆ, ನಾವು ಯಾವಾಗಲೂ ನಮ್ಮ ತಲೆ ಮೇಲೆ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟ್ರೆಸ್ ಅನ್ನು ಜಾಸ್ತಿ ತಗೋಬಾರ್ದು, ಚಿಂತನೆ ಮಾಡ್ತಾ ಇರ್ಬೋದು. ಆದ್ದರಿಂದ ಆ ಸ್ಟ್ರೆಸ್ ಅನ್ನು ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದು ಒಂದು. ಆ ಒತ್ತಡ ಇರಬಾರ್ದು. ಈ ಒತ್ತಡ ಇರೋದ್ರಿಂದನೂ ಕೆಲವೊಂದು ಅನುಕೂಲಗಳಿದೆ. ಇಲ್ಲ ಅಂತ ಹೇಳಿದ್ರೆ ಬಹಳ ಜಾಸ್ತಿ ಆಗ್ತಾ ಇತ್ತು. ಒಂದು ಸ್ಟ್ರೆಸ್ ಒತ್ತಡ ಇಲ್ಲದೆ ಇದ್ರೆ ಎಕ್ಸಾಮ್ ಮಕ್ಕಳು ಓದಿರ್ತಕ್ಕಂಥ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಓದ್ತಾ ಇದ್ದಾರೆ. ಇನ್ನು ಬೇರೆ ಅಪರಾಧಗಳ ಕಡೆ ಪೊಲೀಸ್ ಸ್ಟೇಷನ್ ಅಂದ್ರೆ ಅಪರಾಧಗಳು ಕಡಿಮೆ ಆಗ್ತಾ ಇದೆ. ಆದರೆ ಆ ಸ್ಟ್ರೆಸ್ಗಳು ನಾವು ಯಾಕೆ ತಗೋಬೇಕು? ಅದು ನಾವು ಒಂದು ಸಕಾರಾತ್ಮಕವಾಗಿ ತಗೋಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಬಂದಿದೆ. ಇಲ್ಲಿ ಎರಡು ತರ ಸ್ಟ್ರೆಸ್ಗಳಿದೆ. ಒಂದು ಯೂಸ್ ಸ್ಟ್ರೆಸ್ ಅಂತ ಮತ್ತು ಡಿಸ್ಟ್ರೆಸ್ ಅಂತ. ನಾವು ಯಾವಾಗಲೂ ಪಾಸಿಟಿವ್ ಸ್ಟ್ರೆಸ್ ಆಗಿ ನಮ್ಮ ಮನೋಭಾವವನ್ನು ಕೊಡಬೇಕು. ನಾವು ಯಾವಾಗಲೂ ಅದರ ಉಪಯೋಗಗಳನ್ನು ನಾವು ನೋಡ್ಕೋಬೇಕು. ಈ ನಾವಾಗಲೂ ಈ ಡಿಸ್ಟ್ರೆಸ್ ಅನ್ನೋದು ನಾವು ಡಿಲೀಟ್ ಮಾಡಿ ಕಡಿಮೆ ಮಾಡಿಕೊಂಡ್ರೆ ನಾವೊಂದು ಉತ್ತೀರ್ಣರಾಗಕ್ಕೆ ಸಂದೇಶವಿಲ್ಲ ಅಂತ ಹೇಳ್ಬಿಟ್ಟು ಈ ಎರಡು ವಿಡಿಯೋಗಳು ನೋಡಿದ್ದೀವಿ ಸರ್. ಬಹಳ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಚೆಂಗಲ್ರಾಯರೇ, ಅದು ಯೂಸ್ಡ್ ಸ್ಟ್ರೆಸ್ ಅಲ್ಲ, ಇ ಯು ಸ್ಟ್ರೆಸ್.
ಯು ಸ್ಟ್ರೆಸ್ ಅಥವಾ ಬರೀ ಯು ಸ್ಟ್ರೆಸ್ ಅಂತ ಅಂದ್ರೆ ದ ಪಾಸಿಟಿವ್ ಸ್ಟ್ರೆಸ್ ಅಂತ ಯೂಸ್ಡ್ ಸ್ಟ್ರೆಸ್ ಅಂತ ಅಲ್ಲಿ ಬಳಸಿಲ್ಲ ಸೊ ಕೆಲವು ಪದಗಳನ್ನ ಆಲಿಸಬೇಕಾದ್ರೆ ಇನ್ನೂ ಸರಿಯಾಗಿ ಆಲಿಸ್ಬೇಕಾಗ್ತದೆ ಈಗ ಕೊಪ್ಪಳದ ಹನುಮೇಶ್ ಏನ್ ಹೇಳ್ತಾರೆ ಕೇಳೋಣ ಎಸ್ ಹನುಮೇಶ್ ಜೆಪಿ ಟ್ರಾನ್ಸ್ಫರ್ಸ್ ನ ಎಲ್ಲರ ಸದಸ್ಯರಿಗೂ ಈ ಒಂದು ಬ್ಯೂಟಿಫುಲ್ ಈವ್ನಿಂಗ್ ನ ಹೇಳಕ್ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಅಂದ್ರೆ ನೀವು ಮತ್ತು ಭರತ್ ಚಂದ್ರ ಸರ್ ಅವರ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ಸರ್ ನನಗೆ ಅಲ್ಲಿ ಒಂದು ಕಾನ್ಸೆಪ್ಟ್ ಏನರ್ಥ ಆಯ್ತು ಅಂದ್ರೆ ಸಮಯವನ್ನು ಯಾರು ಅಂದ್ರೆ ಸಮಯವನ್ನು ಯಾರು ಗೌರವಿಸುತ್ತಾರೆ ಅಂದ್ರೆ ಅವರನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ ಅಂದ್ರೆ ಜೀವನದಲ್ಲಿ ಸಮಯದ ಒಂದು ಮಹತ್ವವನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರು ಜೀವನವನ್ನು ಸುಂದರವಾಗಿ ಅರ್ಥ ಮಾಡಿಕೊಳ್ತಕ್ಕಂತ ಒಂದು ಭಾವ ಬಂದೇ ಬರುತ್ತದೆ ಅವರಲ್ಲಿ ಅಂದ್ರೆ ಸಮಯವನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಸಮಯ ಪ್ರಜ್ಞೆ ಇರಬೇಕೆಂಬುದು ನನಗೆ ಗೊತ್ತಾಯ್ತು ಸರ್ ಒಂದು ವಿಡಿಯೋದಲ್ಲಿ ಹನುಮೇಶ್ ತುಂಬಾ ಚೆನ್ನಾಗಿ ತಾವು ತಿಳಿಸಿದ್ರಿ ಈಗ ನಮ್ಮ ದಾದಾಪೀರ್ ಏನ್ ಹೇಳ್ತಾರೆ ಕೇಳೋಣ ಅಲ್ಲ ಕಳೆದ ವಾರದ ಅವರ ಅನುಭವವನ್ನ ಕೇಳೋಣ ಸರ್ ಎಲ್ಲರೂ ಸುಂದರ ಸಂಜೆ ಸರ್ ಸರ್ ನಾನು ಕಳೆದ ವಾರದ ಅನುಭವದ ನಂತರ ನಾನು ಒಂದು ನಾಲ್ಕೈದು ವಿಡಿಯೋ ನೋಡೋ ಸರ್ ವಿಶೇಷವಾಗಿ ತಾವು ಭರತ್ ಚಂದ್ರ ಅವ್ರ ಜೊತೆಗೆ ಡಾಕ್ಟರ್ ಭರತ್ ಚಂದ್ರ ಜೊತೆಗೆ ಮಾತಾಡಿದ್ದು ಅದು ಎರಡು ನಕ್ಷತ್ರಗಳು 25-30 ವರ್ಷ ಇಬ್ರು ಸರ್ವಿಸ್ ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಲಕ್ಷಾಂತರ ಜನಕ್ಕೆ ಜೀವನವನ್ನು ಮಾರ್ಪಾಡು ಮಾಡಿರ್ತಕ್ಕಂತ ಎರಡು ದಿಗ್ಗಜಗಳು ಸೇರಿ ಮಾತಾಡಿದಂತ ಹೇಗಿದೆ ಅಂತ ಹೇಳಿದ್ರೆ ಒಂದು 10 ಪುಸ್ತಕಗಳು ಓದೋ ಥರ ಆಯ್ತು ಸರ್ ಅದು ನಾನು ಪದೇ ಪದೇ ರಿಪೀಟ್ ಮಾಡಿ ನೋಡಿದೆ ನಾನು ಅದು ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗು ಯಾಕೆ ತರಬೇತಿ ಬೇಕು ತರಬೇತಿ ಪಡ್ಕೊಂಡ್ರೆ ಎಷ್ಟು ಕೋಟಿ ಜನನ ನೀವು ಸಮಾಜದಲ್ಲಿ ಪರಿವರ್ತನೆ ಮಾಡಿ ಸದೃಢ ಸಮಾಜವನ್ನು ಕಟ್ಟಿ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಒಂದು ಶಿಸ್ತು ಆ ಡಿಸಿಪ್ಲಿನ್ ಬಂದಾಗ ಏನಾಗುತ್ತೆ ಅವನು 100 ವರ್ಷ ಬದುಕುವಂಥ ವ್ಯಕ್ತಿ ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ತಾನು ಏನನ್ನು ಬದುಕಬೇಕು ಯಾವ ಥರ ಬದುಕಬೇಕು ಸಮಾಜಕ್ಕೆ ಯಾವ ಥರ ಕೊಡಬೇಕು ಏನು ಯಶಸ್ಸನ್ನು ಸಾಧಿಸಬೇಕು ಎಷ್ಟು ಸಾಧಿಸಬೇಕು ಎಲ್ಲವನ್ನು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಭಾಳ ಚೆನ್ನಾಗಿದೆ ಸರ್ ಯಶಸ್ಸಿನ ಮೂಲವೇ ಡಿಸಿಪ್ಲಿನ್ ಆ ಡಿಸಿಪ್ಲಿನೇ ಎಲ್ಲ ಜೀವನದ ಒಂದು ಬುನಾದಿ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಂತರಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆತ್ಮಪೂರ್ವಕವಾಗಿ ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅನ್ನೋದ್ರ ಬಗ್ಗೆ ಏನು ತಾವು ಡಾಕ್ಟರ್ ಭರತ್ ಚಂದ್ರ ಜೊತೆಗೆ ಮಾತಾಡಿದಿರ ಸರ್ ಅದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ತುಂಬ ಜನಕ್ಕೆ ನಾನು ರೆಫರೆನ್ಸ್ ಕಳಿಸಿದ್ದೀನಿ ಸರ್ ಅದು ತುಂಬಾನೇ ಅದ್ಭುತವಾಗಿದೆ ಆ ಜೊತೆಗೆ ತಾವು ಇನ್ನೊಂದು ರೆಫರೆನ್ಸ್ ಕಳಿಸಿದ್ರಿ ಸಹೋದರಿ ಪರ್ವಾರ್ ಪ್ರವರಾಜಿಕ ದಿವ್ಯಾನಂದ ಪ್ರಾಣ ಅಂತ ಹೇಳಿ ಮಾತೆ ಅಂದ್ರೆ ನಾನು ಸಹೋದರಿ ಅಂತ ಕರಿತೀನಿ ಅವ್ರಿಗೆ ಅವರು ನಿಮ್ಮ ನಕಾರಾತ್ಮವನ್ನು ಸಕಾರಾತ್ಮಕವಾಗಿ ಯಾವ ರೀತಿ ಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ನೀವು ಏನಾಗಬೇಕು ಅಂತ ಬಯಸ್ತೀರೋ ಅದ್ರ ಬಗ್ಗೆ ಪದೇ ಪದೇ ನೀವು ರಿಪೀಟ್ ಮಾಡ್ತಾ ಇರ್ಬೇಕು ಮನಸ್ಸಲ್ಲಿ ನೀವು ಒಲಿಂಪಿಕ್ಸ್ ಗೇಮ್ಗೆ ಹೋಗಿ ನಿನ್ನ ಅಥ್ಲೆಟೇ ಅಲ್ಲ ಆದ್ರೆ ಒಲಿಂಪಿಕ್ಸ್ ಗೋಮಿಗೆ ಹೋಗಿ ನಾನು ಚಿನ್ನದ ಪದಕವನ್ನು ಪಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಅದನ್ನ ಮಾಡ್ಕೊಂಡ್ರೆ ಅದು ಸಬ್ ಕಾನ್ಶಿಯಸ್ ಫೀಡ್ ಮಾಡಿ ಅದು ನಿಮಗೆ ದಾರಿಯನ್ನು ತೋರಿಸ್ತಾ ಯಾವತ್ತೋ ಒಂದಿವಸ ನೀವು ಒಲಿಂಪಿಕ್ಸ್ಗೆ ನೀವು ಸೆಲೆಕ್ಷನ್ ಆಗ್ಬಿಡ್ತೀರಿ ಅಲ್ಲಿ ಹೋಗಲು ಬಿಡ್ತೀರಿ ಬಂದು ಬಿಡ್ತೀರಿ ಒಂದು ಕಾರ್ ತಗೋಬೇಕು ಅಂತ ನೀವು ಮನಸ್ಸು ಮಾಡಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ 2 ವರ್ಷದಲ್ಲಿ ನಿಮ್ಗೆ ಕಾರ್ ಬಂದ್ಬಿಡುತ್ತೆ ಅದೇ ಥರ ನೀವು KS ಮಾಡ್ತಿರೋ ಅಥವಾ ಕಾರ್ಪೊರೇಟರ್ ಆಗ್ತಿರೋ ಅಥವಾ ಡ್ಯಾನ್ಸರ್ ಆಗ್ತಿರೋ ಕೊರಿಯೋಗ್ರಾಫರ್ ಆಗ್ತಿರೋ ಟ್ರೈನರ್ ಆಗ್ತಿರೋ ಆಂಕರ್ ಆಗ್ತಿರೋ ಏನಾಗ್ತೀವಿ ಅಂತ ನಾವು ಬಯಸಿ ಅದನ್ನ ಪದೇ ಪದೇ ಮನಸ್ಸಿನಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಇದ್ರೆ ನಿಮಗೆ ಕಾಶನ್ ಕೊಡ್ತಾ ಇದ್ರೆ ಸಬ್ ಕಾನ್ಶಿಯಸ್ ಫೀಡ್ ಆಗಿ ಅದೇ ತನ್ನ ತಾನೇ ನಿಮ್ಮ ಮೈಂಡು ಆ ಕಡೆ ಹರಿದೋಗುತ್ತೆ ಅದು ದಾರಿಯನ್ನು ನಿಮಗೆ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದೆ ಸರ್ ಅದಕ್ಕೆ ಅದ್ರ ಬಗ್ಗೆ ಇನ್ನೊಂದು 15 ವಿಡಿಯೋ ಮಾಡಕ್ ಹೇಳಿದ್ರ ನಾನು ಪ್ರಿಪೇರ್ ಆಗ್ತೀನಿ ಸರ್ ದಾದಾಪೀರ್ ಅವರೇ ಧನ್ಯವಾದ ತಾವು ಹೇಳಿದ ವಿಚಾರ ಪಾಸಿಟಿವಿಟಿ ಮತ್ತೆ ವಿಜುವಲೈಸೇಷನ್ ಇವೆರಡೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಆತ್ಮೀರೆ ಇವರೆಲ್ಲ ಮಾತಾಡಿದ್ ಕೇಳಿದ್ರಲ್ಲ ಹೇಗನ್ನಿಸ್ತು ದಯಮಾಡಿ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ 4 ಜನಕ್ಕೆ ವಿಡಿಯೋನ ಕಳಿಸಿ ಜಯಪ್ರಕಾಶ್ ನಾಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ.